ನನ್ನ ಹೆಂಡತಿ ಕೈನ ನಾನು ಹಿಡ್ಕೊಂಡಿದ್ದೀನಿ ತಪ್ಪ ಗಂಡ ಹೆಂಡತಿ ಮಧ್ಯೆ ಪ್ರೀತಿ ವಿಶ್ವಾಸ ಸ್ನೇಹ ಶೃಂಗಾರ ಇದೆಲ್ಲ ಇರಬೇಕು ಅಂತ ದೊಡ್ಡವರು ಹೇಳ್ತಾರೆ ನಮ್ಮಿಬ್ಬರ ಮಧ್ಯೆ ಪ್ರೀತಿ ಇದೆ ವಿಶ್ವಾಸ ಬಿಟ್ಟದಷ್ಟಿದೆ ಸ್ನೇಹ ಅಜರಾಮರ ಅನ್ನೋ ಅಷ್ಟಿದೆ ಶೃಂಗಾರ ಒಂದೇ ಮಿಸ್ಸಿಂಗ್ ಎಸ್ಪೆಷಲಿ ನಿಮ್ಮ ಮಾವ ಅನ್ನಿಸ್ಕೊಂಡ ಮನುಷ್ಯ ಮನೆಗೆ ಬಂದಾಗಲಿಂದ ಸಿಕ್ಕಿರೋ ಅವಕಾಶನ ನಾನಂತ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಶ್ರೀ ಜಾನು ನನಗೆ ನಿನ್ನ ಹತ್ರ ಏನೋ ಮಾತಾಡಬೇಕು ನಾನು ಅಷ್ಟೇ ನಿನ್ನ ಹತ್ರ ಏನೋ ಮಾತಾಡಬೇಕು ಪ್ಲೀಸ್ ಶ್ರೀ ಪ್ಲೀಸ್ ಜಾನು ಇಷ್ಟೇ ನಾನು ನಿನ್ನ ನನಗೆ ಪ್ರೀತಿ ಮಾಡೋದು ಅಪ್ಪ ಪಾಪ ಪಾಪ ನನ್ನ ಹೃದಯದ ಅಡಿಪಾಯಕ್ಕೆ ಕೈ ಹಾಕಿಬಿಟ್ಟೆ ನೀನು ಹೇಳು ಜಾನು ಯಾರ ವಿಷಯ ಮಾವನ ವಿಷಯ ಏನ್ ಜಾನು ನೀನು ಮೂರ್ ಹೊತ್ತು ಮಾವ ಮಾವ ಅನ್ಕೊಂಡು ನಿಮ್ಮ ಮಾವನ ಆರೈಕೆ ಮಾಡೋಕೆ ನಿಮ್ಮ ಅತ್ತೆ ಇದ್ದಾರೆ ನಿನ್ನ ಗಂಡನ ಆರೈಕೆ ಮಾಡೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಲ್ವಾ ನಿನ್ನ ಕರ್ತವ್ಯ ತಾನೆ ಬರೀ ಹೆಂಡತಿ ಕರ್ತವ್ಯದ ಬಗ್ಗೆ ಮಾತಾಡ್ತೀಯ ಗಂಡನ ಕರ್ತವ್ಯಗಳು ನೆನಪಿದೆಯಾ ನಿನಗೆ ನಾನೀಗ ಏನ್ ಮಾಡಬೇಕು ಅಂತ ಅಪ್ಪಣೆ ಆಗಬೇಕು ನಾಳೆ 1 ಗಂಟೆ ಫ್ರೀ ಮಾಡ್ಕೋಬೇಕು ಯಾಕೆ ಯಾಕಂದ್ರೆ ದೇವಸ್ಥಾನಕ್ಕೆ ಹೋಗಬೇಕು ಅಷ್ಟೇನಾ ಎಷ್ಟು ದುಕ್ ಫ್ರೀ ಆಗಬೇಕು ಅಂತ ಹೇಳು ನೀ ಹೇಳೋ 1 ಅವರ್ ಫ್ರೀ ಮಾಡ್ಕೊಂಡು ನಿನ್ನ ಸರಿ ಹಿಡ್ಕೊಂಡು ನಿಂದೇನೆ ಓಡಿ ಬರ್ತೀನಿ ನಾಳೆ ದೇವಸ್ಥಾನಕ್ಕೆ ಹೋಗಬೇಕಾಗಿರೋದು ನಾನು ನೀನು ಅಲ್ಲ ಮತ್ತೆ ಯಾರು ಅತ್ತೆ ಮಾವ ಅಲ್ಲ ಅವರಿಬ್ರು ದೇವಸ್ಥಾನಕ್ಕೆ ಹೋಗೋದಕ್ಕೆ ನಾನೇ ಫ್ರೀ ಮಾಡ್ಕೋಬೇಕು ಜಾನು ಯಾಕಂದ್ರೆ ಅವರ ಜೊತೆ ನೀನು ಹೋಗಬೇಕು ನಾನಾ ಆ ಮನುಷ್ಯನ ಜೊತೆ ನಾನು ಚಾನ್ಸ್ ಇಲ್ಲ ಅತ್ತೆನೂ ಬರ್ತಾರೆ ಶ್ರೀ ಆದ್ರೂ ಜಾನು ಆಕ್ಚುಲಿ ನಾಳೆ ನನಗೆ 3-4 ಮೀಟಿಂಗ್ ಇದೆ ಅಟೆಂಡ್ ಮಾಡೋದಕ್ಕೆ ಆ ನಾಳೆ ನನ್ನ ಜೊತೆ ಬರದಿದ್ರೆ ಯಾವ ಮೀಟಿಂಗು ಇಲ್ಲ ಅತ್ತೆ ಮಾವನ ಜೊತೆ ಹೋಗೋದಿದ್ರೆ ಮೀಟಿಂಗಾ ನಿನಗೆ ನಾನು ಸುಧಾ ಅವರಿಗೆ ವಿಚಾರಿಸಾಯ್ತು ನಾಳೆ ಯಾವ ಮೀಟಿಂಗು ಇಲ್ಲ ಸುಧಾ ಅವರಿಗೆ ಗೊತ್ತಿಲ್ಲ ಜಾನು ನಾನೇ 3 ಮೀಟಿಂಗ್ ಸ್ಕೆಡ್ಯೂಲ್ ಮಾಡಿದ್ದೀನಿ ಬೇಕಾದ್ರೆ ನನ್ನ ಕಾಲ್ ಮಾಡಿ ಕೇಳು ಪರವಾಗಿಲ್ಲ ಮೀಟಿಂಗ್ಸ್ ಏನಾದರೂ ಇದ್ರೆ ಕ್ಯಾನ್ಸಲ್ ಮಾಡ್ತಾಯ್ತು ಪ್ಲೀಸ್ ಶ್ರೀ ಅತ್ತೆಗೋಸ್ಕರ ಏನಾದರೂ ಹೋಗ ಬಾ ಪ್ರತಿ ಸಲ ಅಮ್ಮನ ಹೆಸರು ಮಧ್ಯ ತಂದು ನಿನಗೆ ಬೇಕಾಗಿದ್ದನ್ನು ಸಾಧಿಸ್ಕೊಂಡು ಬಿಡ್ತೀಯ ಅಲ್ಲ ಹಾಗಾದ್ರೆ ದೇವಸ್ಥಾನಕ್ಕೆ ನಾಳೆ ಹೋಗ್ತೀಯಾ ಅಂತ ಅರ್ಥ ಅದರ ಒಂದು ಕಂಡೀಷನ್ ಏನು ಶ್ರೀ I love you, Jano. ನಾಳೆ ದೇವಸ್ಥಾನಕ್ಕೆ ಬರಕ್ಕೆ ಶ್ರೀ ಒಪ್ಪಿಟ್ಟ ನಿಜನಾ ಹೌದು ಮಾವ ನಾಳೆ ನೀವು ನಿಮ್ಮ ಹೆಂಡತಿ ನಿಮ್ಮ ಮಗ ಎಲ್ಲರೂ ಒಟ್ಟಿಗೆ ಒಂದೇ ಕಾರಲ್ಲಿ ದೇವಸ್ಥಾನಕ್ಕೆ ಹೋಗೋದು ಕನ್ಫರ್ಮ್ ಯಾಕೆ ನೀನು ಬರಲ್ವಾ ಇಲ್ಲ ಯಾಕೆ ನಾಳೆ ಆಫೀಸ್ ಅಲ್ಲಿ ನನಗೆ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ ಅದನ್ನ ಬಿಟ್ಟು ಬರಕಾಗಲ್ಲ ಮತ್ತೆ ಮನೆಯವರು ಎಲ್ಲರೂ ಸೇರಿ ಯಾವತ್ತಾದರೂ ದೇವಸ್ಥಾನಕ್ಕೆ ಹೋದ್ರೆ ಆಯ್ತು ನೀವಿನ ಮೇಲೆ ಇದೇ ಮನೆಯಲ್ಲಿ ಇರ್ತೀರಲ್ವಾ ಇರ್ತೀರಾ ಅಲ್ವಾ